ಹಲೋ ಸ್ನೇಹಿತರೆ, ನಾನು ಭಾರತಿ. www.learnlikeachildren.blogspot.com ನಾವು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗೆ ಕೀ ಆನ್ಸರ್ಗಳನ್ನು ಬರೆದು ಆ ಆನ್ಸರ್ಗಳು ಹೇಗೆ ಬರ್ತವೆ, ಅವುಗಳನ್ನು ನಾವು ಪರೀಕ್ಷೆಯಲ್ಲಿ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ಇದು ಎರಡನೇ ವಿಡಿಯೋ. ಇವತ್ತು ನಾನು ಒಂದು ಅಂಕದ ಪ್ರಶ್ನೆಗಳು ಮತ್ತು ಮುಂದುವರೆದ ಭಾಗವನ್ನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೇನೆ. ಇದರ ಜೊತೆಗೆ ಅನೇಕ ಕ್ಲೂಗಳನ್ನು ಕೊಡ್ತಾ ಇದ್ದೀನಿ, ಶಾರ್ಟ್ಕಟ್ಗಳನ್ನು ಹೇಳ್ತಾ ಇದ್ದೀನಿ, ಮತ್ತು ಕೆಲವೊಂದು ಟ್ರಿಕ್ಸ್ಗಳನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ತರಗತಿ ಕೋಣೆಯಲ್ಲಿ ಪಾಠ ಕಲಿತಷ್ಟೇ ಖುಷಿಯಾಗುತ್ತೆ ಅಂತ ನಾನು ಇದ್ರ ಮೂಲಕ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಂಬತ್ತನೆಯ ಲೆಕ್ಕವನ್ನು ನೋಡೋಣ. ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ, ಸಮರೂಪವಾಗಿರುತ್ತವೆ. ಓಕೆ, ತ್ರಿಭುಜಗಳು ಘಟಕ, ಅದರಲ್ಲಿ ಸಮರೂಪ ತ್ರಿಭುಜಗಳು ಮೂಲ ಪರಿಕಲ್ಪನೆ ಅಂದರೆ ವೆರಿ ವೆರಿ ಬೇಸಿಕ್ ಸ್ಟಾರ್ಟಿಂಗ್ ಇದೆಯಲ್ಲ ಆ ಕಾನ್ಸೆಪ್ಟ್. ಅದರಲ್ಲಿ ಸಂದರ್ಭ ಸಮಬಾಹು ತ್ರಿಭುಜಗಳು. ಓಕೆ ಸ್ನೇಹಿತರೆ, ಈ ಇಡೀ ಘಟಕವನ್ನು ಅಧ್ಯಯನ ಮಾಡೋಕ್ಕೂ ಮುಂಚೆ ನಮಗೆ ಸಮರೂಪ ಅಂದರೆ ಏನು ಅನ್ನುವಂಥದ್ದು ಗೊತ್ತಿರಬೇಕಾಗುತ್ತೆ. ಅದನ್ನೇ ಮೊದಲು ನಾವು ಮೂಲ ಪರಿಕಲ್ಪನೆಯಲ್ಲಿ ಕಲಿತೀವಿ. ವೃತ್ತಗಳು ಸಮರೂಪ ಇದಾವೋ ಇಲ್ವೋ ಅಂತ ಟೆಸ್ಟ್ ಮಾಡೋದಕ್ಕೆ ನಾವು ವೃತ್ತಗಳನ್ನು ರಚನೆ ಮಾಡ್ಕೊಂಡು ನೋಡಿದ್ರೆ ಒಂದು ವೃತ್ತ ಇನ್ನೊಂದು ವೃತ್ತದ ಮೇಲೆ ಐಕ್ಯ ಆಗಬೇಕು, ಇಲ್ಲ ಅಂದರೆ ಅದರ ಒಳಗಡೆ ಕರೆಕ್ಟಾಗಿ ಫಿಟ್ ಆಗಬೇಕು. ಇವುಗಳನ್ನು ನಾವು ಸಮರೂಪಿಗಳು ಅಂತ ಕರಿತೀವಿ. ಅದೇ ರೀತಿ ಒಂದು ವರ್ಗ ಇನ್ನೊಂದು ವರ್ಗದಲ್ಲಿ ಒಳಗೆ ಫಿಟ್ ಆಗಬೇಕು, ಅಂದರೆ ಒಳಭಾಗದಲ್ಲಿ ಫಿಟ್ ಆಗಬೇಕು. ಇವು ಕೂಡ ಸಮರೂಪ ತ್ರಿಭುಜ ವರ್ಗಗಳು. ಆದರೆ ಇದೇ ಕೇಸನ್ನು ನಾವು ತ್ರಿಭುಜಗಳಿಗೆ ಅನ್ವಯ ಮಾಡಿದಾಗ ನೋಡಿ, ನನ್ನ ಹತ್ರ ಒಂದು ಸಮದ್ವಿಬಾಹು ತ್ರಿಭುಜ ಇದೆ. ನಿಮಗೆ ಗೊತ್ತಿರಬೇಕು ಎರಡು ಬಾಹುಗಳು ಸಮ ಇರ್ತವೆ, ಒಂದು ಬಾಹು ಸಮ ಇಲ್ಲ. ಅಂಥದ್ದನ್ನು ನಾವು ಸಮದ್ವಿಬಾಹು ಅಂತ ಕರಿತೀವಿ. ನೋಡಿ, ಈ ಬಾಹು ಇದು ಇವೆರಡು ಸಮ ಇದ್ದಾವೆ, ಇದು ಮಾತ್ರ ಸಮ ಇಲ್ಲ. ಸೊ ಇಂಥ ತ್ರಿಭುಜದ ಜೊತೆಗೆ ನಾನೊಂದು ಅಸಮಬಾಹು ತ್ರಿಭುಜವನ್ನು ನೋಡಿ, ಈ ಬಾಹು ಇಷ್ಟುದ್ದ ಇದೆ, ಇನ್ನೊಂದು ಅತ್ಯಂತ ಕಡಿಮೆ ಇದೆ, ಇನ್ನೊಂದು ಇವೆರಡರ ಮಧ್ಯಕ್ಕಿದೆ. ಅಂದರೆ ಇದು ಜಾಸ್ತಿ ಉದ್ದ ಇದೆ, ಇದು ಸ್ವಲ್ಪ ಕಡಿಮೆ ಉದ್ದ ಇದೆ, ಇದು ಅವೆರಡರಕ್ಕಿಂತ ಕಮ್ಮಿ ಇದೆ. ಇದರ ಅರ್ಥ ಏನು ಅಂದರೆ ಮೂರು ಬಾಹುಗಳು ಚೇಂಜ್ ಇದ್ದಾವೆ. ಸೊ ಮೂರು ಬಾಹುಗಳು ಚೇಂಜ್ ಇರೋದ್ರಿಂದ ಈ ತ್ರಿಭುಜವನ್ನು ತಗೊಂಡ್ಬಂದು ನಾನು ಮೊದಲೇ ತ್ರಿಭುಜದ ಮೇಲೆ ಫಿಟ್ ಮಾಡಿದೆ ಅಂದರೆ ಅದು ಯಾವುದೇ ಕಾರಣಕ್ಕೂ ಫಿಟ್ ಆಗೋದಿಲ್ಲ, ಸಮರೂಪ ಆಗೋದಿಲ್ಲ, ಬಾಹುಗಳು ಅನುಪಾತದಲ್ಲಿ ಇಲ್ಲ. ಆದ್ದರಿಂದ ಇಂಥ ತ್ರಿಭುಜಗಳನ್ನು ನಾವು ಸಮರೂಪ ತ್ರಿಭುಜಗಳು ಅಂತ ಹೇಳೋದಕ್ಕೆ ಆಗಲ್ಲ. ಸಮರೂಪ ಮಾಡಬೇಕು ಅಂತ ಹೇಳಿದ್ರೆ ನಾವು ಬಾಹುಗಳು ಅನುಪಾತದಲ್ಲಿರುವಂತಹ ಮತ್ತು ಕೋನಗಳು ಸಮನಾಗಿರುವಂತಹ ತ್ರಿಭುಜಗಳನ್ನು ಹುಡುಕಬೇಕು. ಅಂಥ ತ್ರಿಭುಜಗಳು ನಮಗೆ ಎಲ್ಲಿ ಸಿಗ್ತವೆ ಅನ್ನೋ ಪ್ರಶ್ನೆಗೆ, ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪವಾಗಿರುತ್ತವೆ. ನಾವು ಯಾವುದೇ ಎಕ್ಸ್ಟರ್ನಲ್ ಎಫರ್ಟ್ ಪ್ರಯತ್ನವನ್ನು ಮಾಡಿದಿರ ನ್ಯಾಚುರಲ್ ಆಗಿ ಎಲ್ಲಿರ್ತದೆ ಅನ್ನುವಂಥದ್ದು ಪ್ರಶ್ನೆ. ಸೊ ಇದನ್ನು ನಾವು ಸಮಬಾಹು ತ್ರಿಭುಜಗಳಲ್ಲಿ ಅಂತ ಹೇಳ್ಬೋದು. ಯಾಕೆ ಅಂದರೆ ಇದು ಮೂರು ಬಾಹುಗಳು ಸಮ ಇರುವಂಥ ಒಂದು ಸಮಬಾಹು ತ್ರಿಭುಜ. ಉದಾಹರಣೆಗೆ ಎಲ್ಲ ಬಾಹುಗಳು 7 cm ಇದ್ದಾವೆ ಅಂತ ಅಂದ್ಕೊಳ್ಳಿ. ಇನ್ನೊಂದು ತ್ರಿಭುಜವನ್ನು ತಗೋತೀನಿ, ಅದು ಕೂಡ ಸಮಬಾಹು ತ್ರಿಭುಜನೇ, ಆದರೆ ಬಾಹುಗಳನ್ನು ನಾನು ಏನು ಮಾಡ್ತೀನಿ, ಚಿಕ್ಕದಿಟ್ಕೊಳ್ತೀನಿ. ಇದನ್ನು 5 cm ಇಟ್ಕೊಂಡಿದ್ದೀನಿ, ಎಲ್ಲ ಬಾಹುಗಳನ್ನು 5 cm ಇಟ್ಕೊಂಡಿದ್ದೀನಿ. ಈಗ ನೀವು ಈ ತ್ರಿಭುಜವನ್ನು ಮೊದಲೇ ತ್ರಿಭುಜದಲ್ಲಿ ಕರೆಕ್ಟಾಗಿ ಫಿಟ್ ಮಾಡಬಹುದು. ಬಾಹುಗಳು ಮಾತ್ರ ಅನುಪಾತದಲ್ಲಿದ್ದಾವೆ, ಕೋನಗಳು ಸಮ ಇರ್ತವೆ. ಸೊ ಈ ರೀತಿ ಇರುವಂಥ ಕೇಸನ್ನು ನಾವು ಹುಡುಕಬೇಕು. ಇಲ್ಲಿ ನಮಗೆ ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ. ಸೊ ಪ್ರಶ್ನೆ ಅದೇ ಆಗಿತ್ತು, ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪವಾಗಿರುತ್ತವೆ, ಎಲ್ಲ ಸಮಬಾಹು ತ್ರಿಭುಜಗಳು ಮೂರು ಬಾಹುಗಳು ಸಮ ಇದ್ದರೆ ಮಾತ್ರನೇ ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ. ಆದ್ದರಿಂದ ನಮ್ಮ ಉತ್ತರ ಇಲ್ಲಿ ಎಲ್ಲ ಸಮಬಾಹು ಅನ್ನೋದನ್ನು ನಾವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇದು ನಮ್ಮ ಉತ್ತರ ಆಗುತ್ತೆ. ಸೊ ಉತ್ತರವನ್ನು ಇಲ್ಲಿ ನಾವು ನೇರವಾಗಿ ಒಂಬತ್ತನೇ ಪ್ರಶ್ನೆ ಉತ್ತರ ಬಂದ್ಬಿಟ್ಟು ಸಮಬಾಹು ಅಂತ ಬರೀಬೇಕು. ಈ ರೀತಿಯಾಗಿ ಎರಡು ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು 5 cm ಮತ್ತು 3 cm ಆಗಿವೆ. ಚಿಕ್ಕ ವೃತ್ತಕ್ಕೆ ಸ್ಪರ್ಶಿಸುವಂತೆ ದೊಡ್ಡ ವೃತ್ತದ ಜಾದ ಉದ್ದವನ್ನು ಕಂಡುಹಿಡಿಯಿರಿ. ನನಗನ್ಸುತ್ತೆ ಇಡೀ ಮ್ಯಾಥ್ಸ್ ಪುಸ್ತಕದಲ್ಲಿಯೇ ಇದು ಒಂದು ಭಾರಿ ಇಂಟ್ರೆಸ್ಟಿಂಗ್ ಪ್ರಶ್ನೆ ಅಂತ. ನನಗಂತೂ ಈ ಪ್ರಶ್ನೆ ಫೇವ್ರೇಟ್ ಆಗಿದೆ, ನಿಮಗೂ ಹಾಗೆ ಆಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಹೇಳ್ತೀರಾ, ಇದು
ಇಲ್ಲಿ ಒಂದು ರೇಖೆ ಇದೆ ನೋಡಿ, ಎ ಬಿ ಅನ್ನುವಂಥ ರೇಖೆ. ಇದು ಡ್ಯುವಲ್ ಕ್ಯಾರೆಕ್ಟರ್ ಅನ್ನು ಡೀಲ್ ಮಾಡ್ತದೆ. ಅಂದರೆ ಈ ಸಿನಿಮಾದಲ್ಲೆಲ್ಲ ನೋಡ್ತೀವಿ ನಾವು, ಹೀರೋ ಒಂದು ಕಡೆ ಡಬಲ್ ರೋಲ್ ಆಗಿರ್ತಾನೆ, ಒಂದು ಕಡೆ ಕಳ್ಳ ಆಗಿರ್ತಾನೆ, ಇನ್ನೊಂದು ಕಡೆ ಪೊಲೀಸ್ ಆಗಿರ್ತಾನೆ. ಆ ರೀತಿ ಇದು ಕೂಡ ಈ ಪುಟಾಣಿ ವೃತ್ತಕ್ಕೆ, ಚಿಕ್ಕ ವೃತ್ತಕ್ಕೆ ಈ ರೇಖೆ ಸ್ಪರ್ಶಕ ಆಗಿದೆ, ದೊಡ್ಡ ವೃತ್ತಕ್ಕೆ ಈ ರೇಖೆ ಜಾ ಆಗಿದೆ. ಅದೇನೇ ಇರಲಿ, ಒಟ್ಟಿನಲ್ಲಿ ಅದು ನಮ್ಮ ತ್ರಿಜ್ಯಕ್ಕೆ ಲಂಬವಾಗಿದೆ. ನೋಡಿ ಇಲ್ಲಿ ಓ ಪಿ ಎನ್ನುವಂಥ ತ್ರಿಜ್ಯ ಇದೆಯಲ್ಲ, ಇದಕ್ಕೆ ಲಂಬವಾಗಿದೆ. ಎಲ್ಲಿ ನಮಗೆ ಲಂಬ ಕಾಣಿಸ್ತದೋ ಅಲ್ಲಿ ಲಂಬಕೋನ ಡೆಫಿನಿಟ್ ಆಗಿರ್ತದೆ. ಎಲ್ಲಿ ಲಂಬಕೋನ ಸಿಗ್ತದೋ ನಾವು ಅಲ್ಲಿ ಪೈಥಾಗೋರಸ್ನ ಪ್ರಮೇಯವನ್ನು ಡೆಫಿನಿಟ್ ಆಗಿ ಹಾಕೊಬೇಕು. ಓಕೆ, ಈಗ ಮೊದಲು ಬಾಹುಗಳ ಉದ್ದಗಳನ್ನು ಬರ್ಕೊಳ್ಳೋಣ. ದೊಡ್ಡ ವೃತ್ತದ ತ್ರಿಜ್ಯ 5 ಸೆಂಟಿಮೀಟರ್ ಅಂದರೆ ದೊಡ್ಡ ವೃತ್ತದ ತ್ರಿಜ್ಯ 5 ಸೆಂಟಿಮೀಟರ್ ಇಲ್ಲಿ ಬರ್ಕೊಂಡೆ. ಚಿಕ್ಕ ವೃತ್ತದ ತ್ರಿಜ್ಯ 3 ಸೆಂಟಿಮೀಟರ್. ಸೊ ಈಗ ನಮ್ಮ ಹತ್ರ ಉಳಿದಿರೋದು ಪಿ ಬಿ ಒಂದೇನೆ. ಸೊ ಈ ಚಿತ್ರವನ್ನು ನೋಡಿ ಪೈಥಾಗೋರಸ್ ಫಾರ್ಮುಲಾವನ್ನು, ಲಂಬಕೋನವನ್ನು ತೋರಿಸಿ ಬೇಕಾಗಿಲ್ಲ ಎಲ್ಲ ಮಾಡೋದು. ಸಿಂಪಲ್ಲಾಗಿ ಏನು ಮಾಡ್ತೀನಿ ಅಂದರೆ, ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಹೆಡ್ಡಿಂಗ್ ಸಾಕು. ಏನಾಗುತ್ತೆ, ಲಂಬಕೋನದ ಎದುರಿನ ಬಾಹುವನ್ನು ಸಪ್ರೇಟ್ ಬರ್ಕೊಳ್ಳಿ, ಎಡಕ್ಕೆ ಬರ್ಕೊಂಬಿಡಿ. ಅದು 5 ಇದೆ, 5 ಸ್ಕ್ವೇರ್. ಮಿಕ್ಕಿದ್ದನ್ನು ಎಲ್ಲ ಬಲಕ್ಕೆ ಬರ್ಕೊಳ್ಳ್ರಿ. ಗೊತ್ತಿರೋದು ಆಯಿತು, ಗೊತ್ತಿಲ್ಲದೆ ಇರೋದು ಆಯಿತು. ಇನ್ನು ಬಲಕ್ಕೆ ಬರ್ಕೊಳ್ಳುವಂಥದ್ದು ಏನಿದೆ ಅಂದರೆ ಓ ಬಿ, ಚಿಕ್ಕ ವೃತ್ತದ ತ್ರಿಜ್ಯ 3. ಅದರದ್ದು ವರ್ಗ ಹಾಕೋಬೇಕು, ಯಾಕೆ ಅಂದರೆ ವರ್ಗ ಇದ್ದಾಗಲೇ ಪೈಥಾಗೋರಸ್ ಪ್ರಮೇಯ ಬರುತ್ತೆ. ಓಕೆ, ಇನ್ನು ಒಂದು ನಮಗೆ ಯಾವುದು ಗೊತ್ತಿಲ್ವೋ ಅದಕ್ಕೆ ನಾವಿಲ್ಲಿ ಸಿಂಪಲ್ಲಾಗಿ ಕ್ವಶನ್ ಮಾರ್ಕ್ ಹಾಕ್ಬಿಡೋಣ, ಅಲ್ಲಿ ಸದ್ಯಕ್ಕೆ ಏನೂ ಮಾಡೋಷ್ಟಿಲ್ಲ ಅಂತ. ಸೊ 5 ರ ವರ್ಗ 25, 3 ರ ವರ್ಗ 9, ಇಲ್ಲಿ ಒಂದು ಕ್ವಶನ್ ಮಾರ್ಕ್ ಕೂಡ ಇದೆ, ಅದು ಹಾಗೆ ಇರಲಿ. ಸೊ 25 ರಲ್ಲಿ 9 ಕಳೆಯೋಣ. ಯಾವಾಗ ನಂಬರ್ ಶಿಫ್ಟ್ ಆಗುತ್ತೋ ಆವಾಗ ಅದರ ಚಿಹ್ನೆ ಬದಲಾಗುತ್ತೆ. ಸೊ 25 ರಲ್ಲಿ ನಾವು 9 ಕಳೆದ್ರೆ ನಮಗೆ 16 ಬರುತ್ತೆ. 16 ರ ವರ್ಗಮೂಲವನ್ನು ತಗೋಬೇಕು ಅನ್ನೋದು ಒಂದು ಇಲ್ಲಿ ಭಾರಿ ಇಂಪಾರ್ಟೆಂಟು. ಸೊ 16 ರ ವರ್ಗಮೂಲ ನಮಗೆ 4 ಬರುತ್ತೆ. ಸೊ ಪಿ ಬಿಯ ಉದ್ದ 4 ಸೆಂಟಿಮೀಟರು. ಆದರೆ ನಮಗೆ ಕೇಳಿರೋದು ಪೂರ್ತಿ ಜಾದ ಉದ್ದ. ಆದ್ದರಿಂದ ಪಿ ಬಿ 4 ಸೆಂಟಿಮೀಟರ್ ಆದರೆ ಎ ಬಿ ಕೂಡ 4 ಸೆಂಟಿಮೀಟರ್ ಇದೆ. ಯಾಕೆ ಅಂದರೆ ಇಲ್ಲಿ ಇನ್ನೊಂದು ನಿಯಮ ಇದೆ, ಈ ತ್ರಿಜ್ಯ ಲಂಬವಾಗಿದೆ ಅಲ್ವಾ, ಈ ಲಂಬ ನಮ್ಮ ಜಾವನ್ನು 2 ಭಾಗಗಳಾಗಿ ವಿಭಾಗಿಸುತ್ತದೆ. ಆದ್ದರಿಂದ ಸೊ ಎ ಬಿ 4 ಸೆಂಟಿಮೀಟರ್ ಇದ್ದರೆ, ಎ ಪಿ 4 ಸೆಂಟಿಮೀಟರ್ ಇದ್ದರೆ ಪಿ ಬಿನೂ 4 ಸೆಂಟಿಮೀಟ್ರೇ ಇರುತ್ತೆ. ಇದನ್ನು ಮಾತ್ರ ನಾವು ಕ್ಲೀನಾಗಿ ತೋರಿಸ್ಬೇಕಾಗುತ್ತೆ. ಇಲ್ಲಿ ಎ ಬಿ ಈಜ್ ಈಕ್ವಲ್ ಟು ಎ ಪಿ ಪ್ಲಸ್ ಪಿ ಬಿ. ಎ ಪಿ 4 ಸೆಂಟಿಮೀಟರ್, ಪಿ ಬಿ 4 ಸೆಂಟಿಮೀಟರ್, ಟೋಟಲಿ ಎ ಬಿ ಅನ್ನುವಂತಹ ಜಾ 8 ಸೆಂಟಿಮೀಟರ್ ಉದ್ದ ಇದೆ. ಸೊ ಈ ಪ್ರಶ್ನೆ ನನ್ನ ಫೇವ್ರೇಟ್ ಪ್ರಶ್ನೆ. ನಾನು ಈ ಸಲ ಈ ಪ್ರಶ್ನೆಯನ್ನು ನಮ್ಮ ಕ್ವಶನ್ ಪೇಪರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನೀವು ಎಕ್ಸ್ಪೆಕ್ಟ್ ಮಾಡಿ. ಜೊತೆಗೆ ಇದಕ್ಕೆ ಡಬಲ್ ಕ್ಯಾರೆಕ್ಟರ್ ಇರುವಂತಹ ಒಂದು ಹೆಸರನ್ನು ಕೊಡೋಣ, ದ್ವಿಪಾತ್ರದಲ್ಲಿ ಅಂತ ಸಿನಿಮಾದಲ್ಲಿ ಬರೆದಿರ್ತಾರೆ. ಹಾಗೇನ ನಾವು ಕೂಡ ಇಲ್ಲಿ ದ್ವಿಪಾತ್ರವನ್ನು ಒಂದು ರೇಖೆ ಮಾಡ್ತಾ ಇದೆ ಅಂತ ನಿಮೋನಿಕ್ಸ್ ಆಗಿ ಜ್ಞಾಪಕ ಇಟ್ಕೊಳ್ಳೋಣ. ಈಗ ಇನ್ನೊಂದು ಲೆಕ್ಕವನ್ನು ನೋಡೋಣ. -5, 7 ಮತ್ತು -1, 3 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಆಬ್ವಿಯಸ್ಲಿ ಘಟಕ ನಿರ್ದೇಶಾಂಕ ರೇಖಾಗಣಿತ ಪರಿಕಲ್ಪನೆ ದೂರದ ಸೂತ್ರ. ಆ ದೂರದ ಸೂತ್ರದಲ್ಲಿ 2 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವಂಥದ್ದು ಸಂದರ್ಭ. ಓಕೆ, ಎಲ್ಲರಿಗೂ ಗೊತ್ತು ಈ ದೂರದ ಸೂತ್ರ ಇದ್ರೇ ನಾವು ಈ ಲೆಕ್ಕ ಮಾಡೋಕ್ಕಾಗುತ್ತೆ ಅಂತ. ದೂರದ ಸೂತ್ರ ಏನು ಹೇಳುತ್ತೆ ಅಂದರೆ ಡಿ ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ x1 - x2² + y1 - y2² ಹೋಲ್ ಸ್ಕ್ವೇರ್. ವೆರಿ ಸಿಂಪಲ್, x1 x2ಗೆ ಬೆಲೆ ತುಂಬಿ ಸರಳ ರೂಪಕ್ಕೆ ತಂದರೆ ಉತ್ತರ ಬರುತ್ತೆ ಅಂತ. ಆದರೆ ಮಕ್ಕಳು ಎಕ್ಸಾಮಲ್ಲಿ ಎಷ್ಟು ಕನ್ಫ್ಯೂಸ್ ಮಾಡ್ಕೋತಾರೆ ಅಂತ ಹೇಳಿದ್ರೆ, ಇದು ಅತ್ಯಂತ ಸುಲಭದ ಲೆಕ್ಕ ಆದ್ರೂ ಎಲ್ಲ ಮಕ್ಕಳು ಇದರಲ್ಲಿ ಅಂಕಗಳನ್ನು ಕಳ್ಕೊಳ್ಳೋರೇ ಜಾಸ್ತಿ. ಆದ್ದರಿಂದ ನಾನೇನೊಂದು ಶಾರ್ಟ್ಕಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾವು ಈ ಸೂತ್ರದಲ್ಲಿ ಒಂದೊಂದೇ x1 x2 ಹಿಡ್ಕೊಂಡು ಬೆಲೆ ತುಂಬ ಬದಲು ಮೊದಲು ಒಂದು ಸಿಂಪಲ್ ಕ್ಯಾಲ್ಕುಲೇಷನನ್ನು ಸೈಡಿಗೆ ಮಾಡಿಟ್ಕೋತೀನಿ. ಏನು ಅಂತ ಹೇಳಿದ್ರೆ, -5, 7, -1, 3 ಹೀಗೆ ಬರ್ಕೊಂಡು ಚಿಹ್ನೆಗಳನ್ನು ಚೇಂಜ್ ಮಾಡ್ತೀನಿ. ಇದು ಮೈನಸ್ ಇದೆಯಲ್ವಾ, ಇದು ಪ್ಲಸ್ ಆಗುತ್ತೆ, ಇದು ಪ್ಲಸ್ ಇದೆ ಮೈನಸ್ ಆಗುತ್ತೆ. ಚಿಹ್ನೆಯನ್ನು ಚೇಂಜ್ ಮಾಡಿದೆ, ಚಿಹ್ನೆಯನ್ನು ಚೇಂಜ್ ಮಾಡಿ ಆಪರೇಷನ್ ಮಾಡ್ತೀನಿ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಕಳಿಬೇಕು ಅಂತ ಅರ್ಥ. 5 ರಲ್ಲಿ 1 ಹೋದರೆ 4 ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇರೋದ್ರಿಂದ ಇದು -4 ಬಂತು. ಅದೇ ರೀತಿ ಈ ಚಿಹ್ನೆ ನಮ್ಗೆ ಲೆಕ್ಕಕ್ಕಿಲ್ಲ, ಇವಾಗ ಮೈನಸ್ ಮಾತ್ರ ಲೆಕ್ಕ.
ಏಳರಲ್ಲಿ ಮೂರು ಹೋಗಬೇಕು, ಯಾಕೆ ಅಂದರೆ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ, ಕಳಿಬೇಕು ಅಂತ ಅರ್ಥ. ಏಳರಲ್ಲಿ ಮೂರು ಹೋದರೆ ನಾಲ್ಕು, ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್ ಇರೋದ್ರಿಂದ ನಾವಿಲ್ಲಿ ಪ್ಲಸ್ ಬರಿತೀವಿ. ಓಕೆ, ಈಗ ಈ ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ನಮ್ಮ ಈ ಪೂರ್ತಿ ಬ್ರ್ಯಾಕೆಟಿನ ಉತ್ತರಗಳು. ನೋಡಿ, ನಾನು ಇದನ್ನು ಫುಲ್ ವರ್ಕ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ. ಸೊ ನೇರವಾಗಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಡಿ ಈಜ್ ಇಕ್ವಲ್ ಟು ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಮೈನಸ್ ಫೋರ್ ಬರ್ಕೊಂಬಿಡ್ತೀನಿ, ಸ್ಕ್ವೇರ್ ಹಂಗೆ ಹಾಕ್ತೀನಿ, ಪ್ಲಸ್ ವೈ ಒನ್ ಮೈನಸ್ ವೈ ಟು ಪ್ಲಸ್ ಫೋರ್ ಹೋಲ್ ಸ್ಕ್ವೇರ್ ಮಾಡ್ತೀನಿ. ಡಿ ಈಜ್ ಇಕ್ವಲ್ ಟು ಮೈನಸ್ ನಾಲ್ಕರ ವರ್ಗ. ಯಾವುದೇ ಸಂಖ್ಯೆ ಮೈನಸ್ ಇದ್ರೂ ಕೂಡ ಅದು ವರ್ಗ ಮಾಡಿದಾಗ ಪ್ಲಸ್ಸೇ ಆಗುತ್ತೆ, ಹೆದರಿಕೆ ಬೇಡ, ಚಿಹ್ನೆ ಏನು ತಪ್ಪಾಗಲ್ಲ ಇಲ್ಲಿ. ಮತ್ತು ನೀವು ಇನ್ನೊಂದು ಕೇಳ್ಬೋದು, ಬೆಲೆ ತುಂಬದಿರ ಮಾಡಿದ್ರೆ ನಮಗೆ ಮಾರ್ಕ್ಸ್ ಕಟ್ ಮಾಡ್ತಾರಾ ಅಂತ. ನಾವು ಬೆಲೆ ತುಂಬದಿರ ಇದ್ರೂ ಕೂಡ ಇಲ್ಲಿ ನಾವು ಲೆಕ್ಕ ಮಾಡ್ಕೊಂಡಿದ್ದೀವಿ. ಇದನ್ನು ನೀವು ಕಚ್ಚಾದಲ್ಲಿ ಮಾಡಬಾರ್ದು, ಪ್ರಶ್ನೆ ಎಲ್ಲಿ ಸಾಲ್ವ್ ಮಾಡಿರ್ತೀರೋ ಅಲ್ಲೇ ಇದನ್ನು ಕೂಡ ಮಾಡಿ ತೋರಿಸ್ಬೇಕು, ಆವಾಗ ನಿಮಗೆ ಅಂಕಗಳು ಕಟ್ ಆಗೋದಿಲ್ಲ. ಇಲ್ಲಿ ನಾಲ್ಕರ ವರ್ಗ ಹದಿನಾರು, ಇಲ್ಲೂ ಕೂಡ ನಾಲ್ಕರ ವರ್ಗ ಹದಿನಾರು. ಸೊ ಹದಿನಾರು ಪ್ಲಸ್ ಹದಿನಾರು ಮೂವತ್ತೆರಡಾಗುತ್ತೆ. ಮೂವತ್ತೆರಡನ್ನ ಬರೀತೀನಿ, ಇಲ್ಲಿಗೆ ಲೆಕ್ಕ ಮುಗೀತು. ಅಕಸ್ಮಾತ್ ಇಲ್ಲಿ ಯಾವುದಾದ್ರೂ ವರ್ಗ ಸಂಖ್ಯೆ ಇದ್ರೆ ವರ್ಗ ವರ್ಗಮೂಲ ಕ್ಯಾನ್ಸಲ್ ಆಗಿ ನಮಗೆ ವರ್ಗಮೂಲ ಸಿಕ್ತಿತ್ತು. ಇಲ್ಲಿ ಮೂವತ್ತೆರಡರ ವರ್ಗಮೂಲ ನಾವೇನು ತೆಗೆಯೋದು ಬೇಡ, ಡಿ ಈಜ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಮೂವತ್ತೆರಡು ಅಂತ ಬರೆದ್ರೆ ಪೂರ್ತಿ ಅಂಕಗಳು ನಮಗೆ ಸಿಗ್ತವೆ. ಮುಂದಿನ ಪ್ರಶ್ನೆ, ಸಾವಿರದ ಒಂದನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಆಬ್ವಿಯಸ್ಲಿ ವಾಸ್ತವ ಸಂಖ್ಯೆಗಳು ಘಟಕ, ಪರಿಕಲ್ಪನೆ ಅಂಕಗಣಿತದ ಮೂಲ ಪ್ರಮೇಯ, ಅದರಲ್ಲಿ ಸಂದರ್ಭ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯೋದು, ಅವುಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋದು. ಕರೆಕ್ಟು, ಸಾವಿರದ ಒಂದು ಅಂತ ಒಂದು ಝೀರೋ ಝೀರೋ ಒನ್ ಅಂತ ನಾನು ತಗೊಂಡಿದ್ದೀನಿ, ಬಟ್ ಇನ್ನೂ ಸುಲಭವಾಗಿರುವಂಥ ಲೆಕ್ಕ ನಿಮಗೆ ಬರ್ಬೋದು, ಲೈಕ್ 210, 140, 85 ಈ ರೀತಿ ಸುಲಭವಾದಂಥ ಲೆಕ್ಕಗಳು ಕೂಡ ಬರ್ಬೋದು. ಇದು ಕೂಡ ಕಠಿಣ ಏನಲ್ಲ, ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮಾಡ್ಕೊಳ್ಳೋಣ. ಇದನ್ನು ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬೇಕು ಅಂದರೆ ಮೊದಲು ನಮಗೆ ಅವಿಭಾಜ್ಯ ಅಪವರ್ತನಗಳು ಅಂದರೆ ಏನು ಅಂತ ಗೊತ್ತಿರಬೇಕು. ಅವಿಭಾಜ್ಯ ಅಪವರ್ತನಗಳ ಒಂದು ಸುಂದರವಾದಂಥ ಪಟ್ಟಿಯನ್ನು ನಾವು ಮೊದಲು ಮಾಡ್ಕೊಂಡ್ಬಿಡೋಣ. 2, 3, 5, 11, 13, 17, 19, 29. ಓ, ಇವುಗಳನ್ನು ನೀವು ಹೇಗೆ ಬರೀತೀರಾ, ಏನು ಲೆಕ್ಕಾಚಾರದ ಮೇಲೆ ಬರೀತೀರಾ ಅಂತ ಕೇಳ್ತಾ ಇದ್ದೀರಾ? ಇಲ್ಲ, ಯಾವುದೇ ಕಾರಣಕ್ಕೂ ಅವಿಭಾಜ್ಯ ಸಂಖ್ಯೆಗಳಿಗೆ ಒಂದು ಫಾರ್ಮುಲಾ ಇಲ್ಲ ಜ್ಞಾಪಕ ಇಟ್ಕೊಳ್ಳೋದಕ್ಕೆ. ಜಸ್ಟ್ ಬಹ್ಯಾಟ್ ಇಟ್, ನೀವು ಫೋನ್ ನಂಬರ್ ಬಹ್ಯಾಟ್ ಮಾಡ್ಕೋತೀರಲ್ವಾ, ಜಸ್ಟ್ ಅದೇ ರೀತಿ ಇವುಗಳನ್ನು ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಸಾಕು. ಓಕೆ, ಈಗ ಯಾವುದೋ ಒಂದು ಸಂಖ್ಯೆಯಿಂದ ಈ ನಮಗೆ ಕೊಟ್ಟಂಥ ಸಂಖ್ಯೆಯನ್ನು ಭಾಗಿಸೋದಕ್ಕೆ ಪ್ರಾರಂಭ ಮಾಡೋಣ. ನಾನು ಮೊದಲು 3 ಭಾಗಿಸ್ತೀನಿ, ಇದು ಬೆಸ ಸಂಖ್ಯೆ ಇದೆ. ನಾವು ಬೆಸ ಸಂಖ್ಯೆಯಿಂದ ಭಾಗಿಸಿದ್ರೆ ನಮಗೆ ಶೇಷ 0 ಬರಬಹುದು ಅನ್ನುವಂಥ ಒಂದು ನಂಬಿಕೆಯಿಂದ ಭಾಗಿಸ್ತೀನಿ. 3, 9, 1 ಪುನಃ 3, 9, 1 11. ಸೊ ಪುನಃ 3, 9 ಮಾಡಿದೆ ಅಂತ ಹೇಳಿದ್ರೆ ನಮಗೆ 2 ಶೇಷ ಉಳಿತದೆ. ಈ ಭಾಗಾಕಾರ ನನಗೆ ಉಪಯೋಗ ಇಲ್ಲ, ಇದನ್ನು ಇವಾಗಲೇ ಹೊಡೆದಾಕಿ ಯಾವುದೇ ಕಾರಣಕ್ಕೂ ಇದನ್ನು ಮತ್ತೆ ನೋಡಬೇಡಿ. ಸೊ ಇದೇ ಸಂಖ್ಯೆಯನ್ನು ಪುನಃ ಇನ್ನೊಂದು ಸಂಖ್ಯೆಯಿಂದ ಭಾಗಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ, 7. ಯಾಕೆ ಅಂದರೆ 5 ಭಾಗ ಹೋಗಬೇಕು ಅಂತ ಹೇಳಿದ್ರೆ ಬಿಡಿ ಸ್ಥಾನದಲ್ಲಿ 0 ಇರಬೇಕು ಇಲ್ಲ 5 ಇರಬೇಕು, ಅವೆರಡೂ ಇಲ್ಲಿಲ್ಲ, ನಮಗೆ 1. ಆದ್ದರಿಂದ ನಾನು 5 ಕೂಡ ಕೈಬಿಟ್ಟು 7 ಭಾಗಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. 7 × 7, 10 × 7 ಹೋದರೆ 3 ಉಳಿತು, 0 ಇಳಿಸ್ಕೊಂಡೆ 30, 7×4 = 28 ನೋಡಿ. ಸೊ ಇಲ್ಲಿ 2 ಉಳಿತು, 1 ಇಳಿಸ್ಕೊಂಡೆ 21, 7×3 = 21 ಕರೆಕ್ಟ್. ಸೊ ನಮಗೆ ಶೇಷ 0 ಬಂತು, ಭಾಗಾಕಾರ ಸಕ್ಸಸ್ ಆಯಿತು. ನಮಗೆ ಉಳಿದಿರುವಂತಹ ಬೆಲೆ 143. ಈ 143 ಪುನಃ ಭಾಗಿಸೋದಕ್ಕೆ ರೆಡಿ ಮಾಡ್ಕೋತೀನಿ. ಓಕೆ, 143 ನಾನು ಮುಂದಿನ ಸಂಖ್ಯೆ 11 ಟ್ರೈ ಮಾಡ್ಬೋದು, ಮಾಡಿ ನೋಡೋಣ. 7 11 ಬರುತ್ತೆ, 7 ಭಾಗಿಸ್ಬಾರ್ದು ಅಂತ ಏನೂ ರೂಲ್ಸ್ ಇಲ್ಲ, ಮತ್ತೆ ಟ್ರೈ ಮಾಡ್ಬೋದು. ಬಟ್ ನಾನು 11 ಟ್ರೈ ಮಾಡಿ ನೋಡ್ತೀನಿ. 11 × 11 = 11, 3 ಪುನಃ 3 ಇಳಿಸ್ಕೊಂಡೆ 33 ಆಯಿತು, 11 × 3 = 33. ಸೊ 33×33 ಹೋದರೆ 0, ನಮಗೆ ಶೇಷ 0 ಬಂದಿರೋದ್ರಿಂದ ಭಾಗಾಕಾರ ಸಕ್ಸಸ್. ನಮಗೆ ಸಿಕ್ಕಿರುವಂತಹ ಮುಂದಿನ ಸಂಖ್ಯೆ 13, ಪುನಃ 13 ಭಾಗಿಸೋದಕ್ಕೆ ನಾನು ರೆಡಿ ಆಗ್ತೀನಿ. 13 ನೇರವಾಗಿ 13 ಭಾಗಿಸ್ತೀನಿ, ಯಾಕೆ ಅಂದರೆ ನನಗೆ ಗೊತ್ತು 13 ಒಂದು ಅಭಾಗಲಬ್ಧ ಸಂಖ್ಯೆ, ಇದು ಬೇರೆ ಯಾವ ಸಂಖ್ಯೆಯಿಂದನೂ ಭಾಗ ಹೋಗಲ್ಲ ಈ ಅವಿಭಾಜ್ಯ ಸಂಖ್ಯೆ ಅಂತ. ಆದ್ದರಿಂದ 13 ಅವಿಭಾಜ್ಯ ಸಂಖ್ಯೆ 13 ಭಾಗಿಸ್ತೀನಿ. 13 × 13 ನಮಗೆ
ಶೇಷ ಸೊನ್ನೆ ಬಂತು, ಭಾಗಲಬ್ಧ ಒಂದು ಬಂತು, ಇಲ್ಲಿಗೆ ಭಾಗಾಕಾರ ಮುಕ್ತಾಯ ಆಯಿತು. ಈಗ ಪ್ರೆಸೆಂಟೇಷನ್ ನೋಡೋಣ. 1001 ಈಕ್ವಲ್ಸ್ ಮೊದಲು ಬಾಕ್ಸಿರೋ ಸಂಖ್ಯೆ 11 ಬರ್ಕೊಳ್ತೀನಿ, 11. ನಂತರ ಬಾಕ್ಸಿರುವಂಥ ಸಂಖ್ಯೆ 13. ಅದಕ್ಕೂ ಮುಂಚೆ ನಾವು ಬಾಕ್ಸಿರುವಂಥ ಸಂಖ್ಯೆ ಇಲ್ಲಿದೆ, ನನಗೆ ಕಾಣಿಸ್ಲಿಲ್ಲ, ಅದು 7. 13, 7. ಅಂದರೆ 1001 ನಾವು 7 × 11 × 13 ಈ ಮೂರು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂತ ಅರ್ಥ. ಈ ರೀತಿ ಮಾಡಿದಾಗ ನಮಗೆ ಒಂದು ಅಂಕ ಸಿಗುತ್ತೆ. ಇದರಲ್ಲಿ ಸುಲಭವಾದಂಥ ಸಂಖ್ಯೆ ಬರಬಹುದು, ಟೆನ್ಷನ್ ಬೇಡ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ದೀರ್ಘ ಭಾಗಾಕಾರ ಕ್ರಿಯೆಯನ್ನು ಮಾಡದೆ 35/50 ಈ ಭಾಗಲಬ್ಧ ಸಂಖ್ಯೆಯು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆಯೇ ಅಥವಾ ಅಂತ್ಯಗೊಳ್ಳದ ಅವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆಯೇ ತಿಳಿಸಿ ಅಂತ. ಇಲ್ಲಿ ನಮಗೊಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ 35/50 ಅಂತ. ಈ ಸಂಖ್ಯೆಯನ್ನು ನೀವು ನೇರವಾಗಿ ಭಾಗಾಕಾರವನ್ನು ಮಾಡಬಾರ್ದು. ಇಲ್ಲಾಂದರೆ ನಮಗೆ ಗೊತ್ತು, 35 ಕಿವಿ ಒಳಗಡೆ ಬರೆದು 50 ಕಿವಿ ಹೊರಗಡೆ ಬರೆದು ಭಾಗಿಸ್ತೀವಿ ನಾವು. ಆದರೆ ಆ ಭಾಗಾಕಾರವನ್ನು ಮಾಡದೇನೆ ನಾವು ಈ ಸಂಖ್ಯೆ ಅಂತ್ಯಗೊಳ್ಳುತ್ತಾ ಅಥವಾ ಅಂತ್ಯಗೊಳ್ಳದ ಭಾಗಲಬ್ಧವನ್ನು ಹೊಂದಿದೆಯಾ ನೋಡಿ ಅಂತ ನಮಗೆ ಕೇಳ್ತಾರೆ. ಆಬ್ವಿಯಸ್ಲಿ ಘಟಕ ವಾಸ್ತವ ಸಂಖ್ಯೆಗಳು ಪರಿಕಲ್ಪನೆ ಭಾಗಲಬ್ಧ ಸಂಖ್ಯೆ ಮತ್ತು ಅದರ ದಶಮಾಂಶ ವಿಸ್ತರಣೆಯಾಗಿದೆ. ಸಂದರ್ಭ ಯಾವುದು ಅಂದರೆ ಅಂತ್ಯಗೊಳ್ಳುತ್ತೋ ಅಥವಾ ಅಂತ್ಯಗೊಳ್ಳದ ಭಾಗಲಬ್ಧವನ್ನು ಹೊಂದಿದೆಯೋ ನೋಡಿ ಅಂತ. ಓಕೆ, ಹೀಗೆ ನೋಡೋದಕ್ಕೋಸ್ಕರ ನಮಗೆ ಒಂದು ನಿಯಮ ಇದೆ. ಏನು ಅಂದರೆ, ಒಂದು ಭಾಗಲಬ್ಧ ಸಂಖ್ಯೆಯನ್ನು ಇಲ್ಲಿ 35/50 ಕೊಟ್ಟಿದ್ದಾರೆ, ನಾನು ಜನರಲ್ ಆಗಿ P/Q ಅಂತ ಬರ್ಕೋತೀನಿ, ಯಾವುದಕ್ಕಾರು ಆಗ್ಬೋದು ಅಂತ. ಕ್ಯೂ ಹೇಗಿರಬೇಕಪ್ಪ ಅಂದರೆ 2^n × 5^m ಆಗಿರಬೇಕು ಅಂತ. ಎನ್ ಮತ್ತು ಎಂ ಅಂದರೆ ಏನು ಅಂದರೆ ಯಾವುದೋ ಒಂದು ಸಂಖ್ಯೆ, ಬಟ್ 0 ಆಗಿರಬಾರ್ದು ಅಷ್ಟೇ. ಓಕೆ, ಇದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಈಗಾಗಲೇ ನಾವು ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡಿರೋದ್ರಿಂದ ಅವುಗಳ ಪಟ್ಟಿಯನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಈ 50 ತಗೊಂಡು ನೇರವಾಗಿ ಈ ಅವಿಭಾಜ್ಯ ಸಂಖ್ಯೆಗಳಿಂದನೇ ನಾನು ಭಾಗಿಸ್ಕೊಂಡು ಹೋಗ್ತೀನಿ. ಸೊ 50 ನಾನು 2 ಭಾಗಿಸಿದೆ, 25 ಬಂತು, 25 5 ಭಾಗಿಸಿದೆ ನಾನು, 5 25, 25 25 ಹೋದರೆ 0. ಸೊ ಇನ್ನೂ ನಮ್ಮ ಹತ್ರ 5 ಉಳಿತಾ ಇದೆ, ಈ 5 ಪುನಃ ಭಾಗಿಸ್ತೀನಿ. ಎಲ್ಲಿ ಉಳಿತಾ ಇದೆ ಅಂತ ಆಶ್ಚರ್ಯ ಬೇಡ, ಇಲ್ಲಿದೆ ನೋಡಿ ಭಾಗಲಬ್ಧ ಸಂಖ್ಯೆ. ಪುನಃ ಅದನ್ನು ಭಾಗಿಸ್ತಾ ಹೋಗಬೇಕು 1 ಬರೋವರೆಗೂ. ಈಗ 5 × 5, ಸೊ ನಮಗೆ ಭಾಗಲಬ್ಧ ಸಂಖ್ಯೆ 1 ಬಂತು, ನನ್ನ ಭಾಗಕಾರ ಇಲ್ಲಿಗೆ ಮುಕ್ತಾಯ ಆಯಿತು. ಸೊ ಕಿವಿಗಳ ಎಡ ಕಿವಿಗಳಲ್ಲಿರುವಂಥ ಸಂಖ್ಯೆಗಳು ನಮ್ಮ ಅಪವರ್ತನಗಳು, ಇವುಗಳನ್ನು ನಾವು ಬರ್ಕೊಳ್ಳೋಣ. ಈಗ 2 × 5 × 5 2 × 5 × 5 ಇದನ್ನೇ ಇನ್ನು ಶಾರ್ಟ್ ಆಗಿ ಬರದೆ ಅಂದರೆ 2^1 / 5^2 ನೋಡಿ, 5 2 ಸಲ ಇರೋದ್ರಿಂದ ಘಾತ 2 ಬರದೆ, 2 1 ಸಲ ಇರೋದ್ರಿಂದ ಘಾತ 1 ಬರದೆ. ಇವಾಗ ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮುಲಾ ಜೊತೆ ಇದನ್ನು ಹೋಲಿಕೆ ಮಾಡಿದ್ರೆ ಇಲ್ಲೂ 2 ಇಲ್ಲೂ 2 ಆಧಾರ ಸಂಖ್ಯೆ, ಇಲ್ಲೂ 5 ಇಲ್ಲೂ 5 ಆಧಾರ ಸಂಖ್ಯೆ ಸರಿ ಇದೆ. ಎನ್ನ ಬೆಲೆ 1, ಎಂನ ಬೆಲೆ 2. ಎನ್ನ ಬೆಲೆ 1 ಅಥವಾ ಎಷ್ಟಿದೆಯೋ ಅನ್ನೋದ್ರಲ್ಲಿ ನಮ್ಗೆ ಇಂಟ್ರೆಸ್ಟ್ ಇಲ್ಲ, ಅದು 0 ಇರಬಾರ್ದು ಅನ್ನೋದಷ್ಟೇ ಇಂಟ್ರೆಸ್ಟು, ನಮ್ಗೆ 0 ಇಲ್ಲ. ಸೊ ಹಾಗಾದರೆ ನಮ್ಮ ಕೆಲಸ ಆಗೋಯ್ತು. ಎಂನ ಬೆಲೆ 2, ಎನ್ನ ಬೆಲೆ 1 ಅಂದರೆ ಇಲ್ಲಿ ಆಧಾರ ಸಂಖ್ಯೆ 2 ಇದೆ, 5 ಇದೆ. ಆದ್ದರಿಂದ ನಮಗೆ ಕೊಟ್ಟಂಥ ಸಂಖ್ಯೆ, ಇಲ್ಲಿ ಉತ್ತರ ಬರಿಬೇಕಾದ್ರೆ ಬಹಳ ಜೋಪಾನ, ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ನಿರ್ದಿಷ್ಟವಾಗಿ ನಾವು ಬರೆದ್ವಿ ಅಂದರೆ ನಮಗೆ ಫುಲ್ 1 ಮಾರ್ಕ್ ಇಲ್ಲಿ ನಮಗೆ ಸಿಗುತ್ತೆ. ಆದರೆ ನಿರ್ಧಾರ ಇದನ್ನು ನೋಡಿಬಿಟ್ಟು ನಾವು ಏನಂತ ಡಿಸಿಷನ್ ತಗೊಂಡ್ವಿ, 35/50 ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ, T²-25. ಓಕೆ, ಇದು ಬಹುಪದೋಕ್ತಿಗಳು ಘಟಕ, ಪರಿಕಲ್ಪನೆ ಶೂನ್ಯತೆಗಳು, ಸಂದರ್ಭ ಶೂನ್ಯತೆಗಳನ್ನು ಕಂಡುಹಿಡಿಯೋದು. ಶೂನ್ಯತೆಗಳನ್ನು ಕಂಡುಹಿಡಿಯೋದು ಅಂತ ಹೇಳಿದ್ರೆ ನೇರ ಪ್ರಶ್ನೆ. ನೀವು ಒಂದು ನಿಮಗೆ ಸಮೀಕರಣವನ್ನು ಕೊಟ್ಟಿರ್ತಾರೆ, ಅಫ್ಕೋರ್ಸ್ ಇದು ವರ್ಗ ಸಮೀಕರಣ, ಶುದ್ಧ ವರ್ಗ ಸಮೀಕರಣ. ಈ ವರ್ಗ ಸಮೀಕರಣವನ್ನು ನೀವು ಮಾಮೂಲು ವರ್ಗ ಸಮೀಕರಣಗಳು ಪಾಠವನ್ನು ಕಲಿಬೇಕಾದ್ರೆ ಹೇಗೆ ವರ್ಗ ಸಮೀಕರಣಗಳನ್ನು ಬಿಡಿಸಿದ್ದೀರೋ ಅದೇ ಮೆಥಡಲ್ಲೇ ಬಿಡಿಸೋದು. ಇದು ಬಹುಪದೋಕ್ತಿ ಪಾಠದಲ್ಲಿದೆ ಅಂದ್ಬಿಟ್ಟು ಇದಕ್ಕೊಂದು ಬೇರೆ ಮೆಥಡ್ ಇದೆ ಅಂತ ಖಂಡಿತ ಇಲ್ಲ. ಸೊ T²-25 ನಾನು ಬಿಡಿಸ್ಬೇಕು. ಈಗ ಬಿಡಿಸ್ಬೇಕು ಅಂತ ಹೇಳಿದ್ರೆ ಎಲ್ಲೇ ನೀವು ಪದ ಬಿಡಿಸ್ಬೇಕು ಬಿಡಿಸಿ ಅಂತ ಕೊಟ್ಟರೆ ನೀವು ಅದರಲ್ಲಿ ಕೊಟ್ಟಿರುವಂಥ ಒಂದು ಇಂಗ್ಲಿಷ್ ಅಲ್ಫಾಬೆಟ್ನ ಬೆಲೆಯನ್ನು ಕಂಡುಹಿಡಿಯೋದು ಅಷ್ಟೇ. ಬೆಲೆಯನ್ನು ಕಂಡುಹಿಡಿದಿರೋಕ್ಕೆ ಒಂದೇ ಒಂದು ಮೆಥಡ್ಡು, ಗೊತ್ತಿರೋದೆಲ್ಲ ಒಂದು ಕಡೆ ಮಾಡಬೇಕು, ಗೊತ್ತಿಲ್ಲದಿರೋದನ್ನೆಲ್ಲ ಒಂದು ಕಡೆ ಮಾಡಬೇಕು. ಇವಾಗ ಹಾಗೆ ಮಾಡಿ ಟ್ರೈ ಮಾಡೋಣ. ಇದರಲ್ಲಿ 2 ಮೆಥಡ್ ಇದೆ, ನಾನು ಮೊದಲೇ ಮೆಥಡನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಇದಕ್ಕೆ =0 ಹಾಕ್ಕೊಳ್ಳೋಣ. ಇದರ ಅರ್ಥ ಏನು ಅಂದರೆ ಇವಾಗ ಇದು ಸಮೀಕರಣ ಆಯಿತು, ಸಮೀಕರಣವನ್ನು ಬಿಡಿಸ್ಬೋದೇ ಹೊರತು ಬಹುಪದೋಕ್ತಿಯನ್ನು ನೇರವಾಗಿ ಬಿಡಿಸೋಕ್ಕಾಗಲ್ಲ. ಅದಕ್ಕೆ ನಾನು ಬಹುಪದೋಕ್ತಿಯನ್ನು ಸಮೀಕರಣವನ್ನಾಗಿ ಬದಲಾಯಿಸ್ಕೊಂಡೆ. ನೆಕ್ಸ್ಟ್ ಗೊತ್ತಿಲ್ಲದೆ ಇರೋದು ಅಂದರೆ ಟಿ
ಫಿಫ್ಟಿಯನ್ನ ಅಟ್ಯಾಕ್ ಮಾಡಬೇಕು, ಮಿಕ್ಕಿದ್ದನ್ನೆಲ್ಲ ಬಲಕ್ಕೆ ಕಳಿಸ್ಬೇಕು. ಹಾಗಾದ್ರೆ ಮೈನಸ್ 25, ನಿಮ್ಗೆ ಮೈನಸ್ 25 ಬೆಲೆ ಗೊತ್ತಿಲ್ವಾ? ಖಂಡಿತ ಗೊತ್ತಿದೆ. ಆದ್ದರಿಂದ ಈ ಮೈನಸ್ 25 ಬಲಭಾಗಕ್ಕೆ ಶಿಫ್ಟ್ ಮಾಡ್ತೀನಿ, ಅದು ಪ್ಲಸ್ 25 ಆಗುತ್ತೆ. ಓಕೆ, ಹಾಗೆ ಇರಲಿ. ಇನ್ನೂ ಒಂದಿದೆ ಇದರಲ್ಲಿ, ಸ್ಕ್ವೇರ್. ಸ್ಕ್ವೇರ್ ಸಂಖ್ಯೆ ನಮಗೆ ಗೊತ್ತಿದೆ, ಸ್ಕ್ವೇರ್ ತೆಗಿಬೇಕು, ಸ್ಕ್ವೇರ್ ಅಂದರೆ ಏನು ಅಂತ. ಆದ್ದರಿಂದ ಸ್ಕ್ವೇರ್ ಅನ್ನು ನಾನು ಬಲಭಾಗಕ್ಕೆ ಶಿಫ್ಟ್ ಮಾಡ್ತೀನಿ. ಹೀಗೂ ಮಾಡಬಹುದಾ? ಲಾಜಿಕಲಿ ಮಾಡ್ಬೋದು. ಟಿ ಈಜ್ ಈಕ್ವಲ್ ಟು, ಇಲ್ಲಿ ವರ್ಗ ಇದೆ, ಆ ಕಡೆ ಹೋದರೆ ವರ್ಗ ಮೂಲ ಆಗುತ್ತೆ 25. ಎಸ್, ಈಗ 25 ವರ್ಗ ಮೂಲ ನಮಗೆ ಗೊತ್ತಿದೆ, ಪ್ಲಸ್ ಆರ್ ಮೈನಸ್ 5. ಇದರ ಅರ್ಥ ಏನು ಅಂದರೆ, ಒಂದು ಪ್ಲಸ್ 5, ಇನ್ನೊಂದು ಮೈನಸ್ 5 ಅಂತ. ಓಕೆ, ಟಿನ ಬೆಲೆ ಪ್ಲಸ್ 5 ಮೈನಸ್ 5 ಬಂತು. ಈ ಪ್ಲಸ್ 5 ಮತ್ತು ಮೈನಸ್ 5 ನಾನು ಶೂನ್ಯತೆಗಳು ಅಂತ ಕರಿತೀನಿ. ಇದರ ಅರ್ಥ ಏನು ಅಂದರೆ, ಟಿ ಸ್ಕ್ವೇರ್ ಮೈನಸ್ 25 ಶೂನ್ಯತೆಗಳು ಪ್ಲಸ್ 5 ಕಾಮಾ ಮೈನಸ್ 5, ಇವುಗಳನ್ನು ನಾವು ಶೂನ್ಯತೆಗಳು ಅಂತ ಕರಿತೀವಿ. ಸೊ ಇದನ್ನೇ ಕೆಲವರು ಟಿ ಸ್ಕ್ವೇರ್ ಮೈನಸ್ 25 ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರವನ್ನು ಕೂಡ ಹಾಕೊಂಡು ಮಾಡ್ತಾರೆ. ಅದು ಕೂಡ ಸರಿನೇ, ಬಟ್ ನಾನು ನನಗೆ ಸುಲಭವಾದಂಥ ವಿಧಾನವನ್ನು ನಿಮಗೆ ಕಲಿತಾಗ ಇದು ತುಂಬ ಸುಲಭವಾಗಿ ಅರ್ಥ ಆಗುತ್ತೆ ಅನ್ನೋದನ್ನು ಮಾತ್ರ ನಾನು ಉಪಯೋಗಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಆದ್ದರಿಂದ ನನಗೆ ಇದು ಇಷ್ಟವಾದಂಥ ವಿಧಾನ.